ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ದೇವಾಂಗ ಬೀದಿಯಲ್ಲಿರುವ ಮೂರು ಬುದ್ಧಿಮಾಂದ್ಯ ಮಹಿಳೆಯರ ಬಂಡವಾಳವನ್ನಾಗಿಸಿಕೊಂಡು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಕುದೂರು ನಿವಾಸಿ ಶ್ರೀನಿವಾಸ್ ಎಂಬ ವ್ಯಕ್ತಿ ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಕಳೆದ ಸುಮಾರು 6 ತಿಂಗಳ ಹಿಂದೆ ಏಕಾಏಕಿ ಶ್ರೀನಿವಾಸ ಎಂಬಾತ ನರಸಮ್ಮ ಹಾಗೂ ಪದ್ಮಮ್ಮ ಎಂಬುವರ ಮನೆಗೆ ಬಂದು ನೀವು ನಮ್ಮ ಅಜ್ಜಿ ಎಂದು ಸೇರಿಸಿಕೊಂಡು ಅಜ್ಜಿಗೆ ಆಶ್ರಯ ನೀಡುವ ನೆಪದಲ್ಲಿ ಈತ ಇವರಿಗೆ ವಿಧವೆ ಪಿಂಚಣಿ ಸರಿಪಡಿಸುವ ನೆಪದಲ್ಲಿ ನೋಂದಣಿ ಕಚೇರಿಗೆ ಕರೆದೊಯ್ದು ಇವರ ಹೆಸರಿನ ಮನೆಯನ್ನ ಬರೆಸಿಕೊಂಡು ಹಣವನ್ನ ನೆಡದೆ ಈ ಆಸ್ತಿಯನ್ನ ಬುದ್ಧಿಮಾಂದ್ಯರಿಂದ ಬರೆಸಿಕೊಂಡಿರುವ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ನಂತರ ಮಾತನಾಡಿದ ನರಸಮ್ಮ ಹಾಗೂ ಪದ್ಮಮ್ಮ ವಂಚನೆ ಮಾಡಿ ಬಳಸಿಕೊಂಡಿರುವ ಬಗ್ಗೆ ನಮಗೆ ತಿಳಿದಾಗ ನಾವು ನಮ್ಮ ಸಮಾಜದ ಬಂಧುಗಳಲ್ಲಿ ಮನವಿ ಮಾಡಿದೆವು. ಪಟ್ಟಣದಲ್ಲಿರುವ ಅಜಾತಶತ್ರು ಮಠದಲ್ಲಿ ದೇವಾಂಗ ಸಮಾಜದ ಮುಖಂಡರೆಲ್ಲ ಸೇರಿ ಆತನನ್ನ ಸಹಕರಿಸಿ ಮಾತನಾಡಿಸಿದಾಗ ನನ್ನದು ತಪ್ಪಾಗಿದೆ, ಬರುತ್ತೇನೆ ಎಂದು ಹೇಳಿದ ವ್ಯಕ್ತಿ ಈಗ ಸಬೂಬು ಹೇಳುತ್ತಿದ್ದಾನೆ. ದುಡ್ಡು ಬರತ್ಕ ಹೋಗಿದ್ದು ಅವಾಗಲೇ ನಿಮ್ಮನ್ ಸೈನ್ ಹಾಕ್ಸ್ಕೊಂಡಿರೋದು ಅವರು. ನೀನು ಹೋಗಿದ್ದನಮ್ಮ? ನಿನ್ನ ಹೆಸರು? ಹೋಗಿದ್ದ? ಏನಂತ ಕೇಳಿರು? ಏನಂತ ಕೇಳಿರಮ್ಮ? ಏನಂತ? ಸರಿ ಬಿಡಿ. ನರಸಮ್ಮ ಮಾವನ ಮಗ ಬಾಲರಾಜ ಮಾತನಾಡಿ, ಇವರು ನಮ್ಮ ಚಿಕ್ಕಮ್ಮ ಆಗಬೇಕಿದೆ. ನಾವುಗಳು 15 ದಿನಗಳಿಗೊಮ್ಮೆ ಬಂದು ವಿಚಾರಿಸಿ ಹೋಗುತ್ತಿದ್ದೆವು. ನಮಗೆ ಗೊತ್ತಿಲ್ಲದ ವ್ಯಕ್ತಿ ಸಂಬಂಧದ ನೆಪ ಹೇಳಿಕೊಂಡು ಬಂದು ಇವರೊಂದಿಗೆ ಇರುವುದನ್ನ ಕಂಡು ನಾವು ವಿಚಾರಿಸಿದಾಗ ಈತನ ಊರು ತಿಳಿಯಿತು. ಅನಂತರ ಸ್ವಲ್ಪ ದಿನದ ಸಂದರ್ಭದಲ್ಲಿ ನಾವು ಇಲ್ಲಿಗೆ ಬರದ ಕಾರಣ ಇದನ್ನೇ ಬಂಡವಾಳವಾಗಿಸಿಕೊಂಡು ಇವರಿಂದ ಏಪ್ರಿಲ್ ತಿಂಗಳಲ್ಲಿ ಇವರಿಗೆ ಸೇರಿದ ಮನೆಯನ್ನ ಏಕಾಏಕಿ ಬರೆಸಿಕೊಂಡಿರುವುದು ಬೆಳಕಿಗೆ ಬಂದಿದೆ. ನಮಸ್ಕಾರ, ನಾನು ತಿಪ್ಟೂರವನು ಬಾಲಕೃಷ್ಣ ಅಂತ ನನ್ನ ಹೆಸರು. ಇಲ್ಲಿರ ನಮ್ಮ ಇವರು ನಮಗೆ ನಮ್ಮ ತಮ್ಮನ ನಮ್ಮ ಅಣ್ಣ ನಮ್ಮ ಯಜ ನಮ್ಮ ತಂದೆಯವರ ತಮ್ಮ ಹೆಂಗಸರು ಅಂದರೆ ನಮಗೆ ಚಿಕ್ಕಮ್ಮದಿರಾಗಬೇಕು. ದೊಡ್ಡವರು ನರಸಮ್ಮನವರು, ಎರಡನೇರು ಪದ್ಮಮ್ಮನವರು. ಇವ್ರಿಗೆ ಒಬ್ಬಳು ನಮ್ಮ ತಂಗಿ ಇದ್ದಾಳೆ, ನಾಗರತ್ನಮ್ಮ. ಇವ್ರು ಮೂರು ಜನವೇ ಇದ್ದರು. ನಾವು ಸಹ ಆವಾಗ 15 ದಿವಸಕ್ಕೆ ತಿಂಗಳಿಗೆ ಬಂದು ನೋಡ್ಕೊಂಡು ಹೋಗ್ತಿದ್ದು. ಕಷ್ಟ ಸುಖಕ್ಕೆ ಅವ್ರ ಹಬ್ಬ ಹುಣ್ಣಿಮೆ ಹುಷಾರಿಲ್ಲ, ಅವಳಿಗೊಂದು ಸ್ವಲ್ಪ ಬುದ್ಧಿಮಾಂದ್ಯ. ಇವರು ಅಶ್ವಾಸ್ತ್ರ ಒಂಥರ ಲಕ್ ಹೊಡೆದಂಗಾಗಿ ಓಡಾಡಲ್ಲ, ಕಣ್ಣು ಕಾಣಲ್ಲ. ಲಕ್ ಹೊಡೆದು ಅಲ್ಲಿ 10 ವರ್ಷ ಆಗೈತೆ. ಹಂಗೆ ಹೆಂಗೋ ಜೀವನ ಸಾಗಿಸ್ತಾ ಅವ್ರೆ. ಅವಳು ಸ್ವಲ್ಪ ಸಹಾಯ ಮಾಡುವ ನೆಪದಲ್ಲಿ ಬಂದ ವ್ಯಕ್ತಿಯಿಂದ ಮೋಸ ಹೋಗಿದ್ದು ಸರಿಯಷ್ಟೇ. ಆದರೆ ಈ ಕುಟುಂಬ ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದ್ದು ಅಮೋಘ ಟಿವಿಯ ಮೂಲಕ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಚಿದಾನಂದ, ಅಮೋಘ ಟಿವಿ, ಚಿಕ್ಕನಾಯಕನಹಳ್ಳಿ. ಸ್ಥಳೀಯ ಸಂಸ್ಥೆಗಳಿಗೆ ನಡೆಯುವ ವಿಧಾನ ಪರಿಷತ್ ಚುನಾವಣೆಗೆ ತುಮಕೂರು ಕ್ಷೇತ್ರದಿಂದ ಟಿಕೆಟ್ ನೀಡುವಂತೆ ಇಬ್ಬರು ಕಾಂಗ್ರೆಸ್ ಮುಖಂಡರು ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಅರ್ಜಿ ಸಲ್ಲಿಸಿದರು. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ಸ್ಥಳೀಯ ಸಂಸ್ಥೆಗಳಿಂದ ನಡೆಯುವ ವಿಧಾನ ಪರಿಷತ್ ಚುನಾವಣೆಗೆ ತುಮಕೂರು ಕ್ಷೇತ್ರದಿಂದ ಟಿಕೆಟ್ ನೀಡುವಂತೆ ಇಬ್ಬರು ಕಾಂಗ್ರೆಸ್ ಮುಖಂಡರು ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಅರ್ಜಿ ಸಲ್ಲಿಸಿದರು. ಕೆಪಿಸಿಸಿಯ ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಇಂತಿಯಾಜ್ ಅಹಮದ್ರವರು ಅಲ್ಪಸಂಖ್ಯಾತರ ಕೋಟಾದಲ್ಲಿ ತಮಗೆ ಟಿಕೆಟ್ ನೀಡುವಂತೆ ಕೋರಿ ಪಕ್ಷದ ಜಿಲ್ಲಾಧ್ಯಕ್ಷ ಆರ್ ರಾಮಕೃಷ್ಣರವರಿಗೆ ಅರ್ಜಿ ಸಲ್ಲಿಸಿದರು. ಸ್ಥಳೀಯ ಸಂಸ್ಥೆಗಳಿಂದ ತಾವು ಆಯ್ಕೆಯಾದರೆ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ಡಾಕ್ಟರ್ ಇಂತಿಯಾಜ್ ಅಹಮದ್ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ತುಮಕೂರು MLC ಲೋಕಲ್ ಬಾಡಿ ಎಲೆಕ್ಷನ್ ಏನು ನಡೆಯಲಿದೆಯೋ ಮುಂದಿನ ವರ್ಷ, ಆ ಎಲೆಕ್ಷನ್ಗೆ ಒಬ್ಬರು ಮೈನಾರಿಟಿಗೆ ಒಂದು ಸೀಟ್ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಸಮಿತಿಯ ಎಲ್ಲ ಮುಖಂಡರಲ್ಲಿನೂ ನಾನು ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಮಕೃಷ್ಣಪ್ಪರವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಈ ನಮ್ಮದೇ ನಮ್ಮ ರಾಜ್ಯಕ್ಕೆ ಉಪಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಶ್ರೀ ಮಾಜಿ KPCC ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ಸಿನ ರುವಾರಿಗಳಾದ ಡಾಕ್ಟರ್ ಜಿ ಪರಮೇಶ್ವರರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯ ಸಾಹೇಬರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ರಾಹುಲ್ ಗಾಂಧಿ ರವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸೋನಿಯಾ ಗಾಂಧಿರವರಿಗೆ ಮನವಿ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕಾರ್ಯಕಾರಿಣಿ ಸದಸ್ಯರಿಗೆ, ACC, KPCC ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಕಾರ್ಯಾಧ್ಯಕ್ಷರುಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ಇಷ್ಟ ಏನಂತ ಹೇಳಿದ್ರೆ, ಭಾರತ ದೇಶ
ಸ್ವತಂತ್ರ ಕಂಡಿರೋದ್ರಿಂದ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಒಂದು ಮೈನಾರಿಟಿ ಅಭ್ಯರ್ಥಿಗೆ ತುಮಕೂರು ಜಿಲ್ಲೆಯ ಲೋಕಲ್ ಬಾಡಿ ಎಮ್ ಎಲ್ ಸಿ ಎಲೆಕ್ಷನ್ನಲ್ಲಿ ಸೀಟು ಕೊಟ್ಟಿರೋದಿಲ್ಲ. ಇದು ಮುಸಲ್ಮಾನರಿಗೆ ಮತ್ತು ಮೈನಾರಿಟೀಸ್ಗೆ ಒಂದು ರಾಜಕೀಯ ಪ್ರಾತಿನಿಧ್ಯ ಕೊಡುವ ನಿಟ್ಟಿನಲ್ಲಿ ಮೈನಾರಿಟೀಸ್ಗೆ ಒಂದು ಈ ಸೀಟು ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಮೈನಾರಿಟೀಸ್ಗೆ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳು ಕೊಟ್ಟು ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಬ್ಬ ಕಾಂಗ್ರೆಸ್ ಮುಖಂಡರು ಹಾಗೂ ಜಿಲ್ಲೆಯ ಪಂಚಾಯತ್ ಸಬಲೀಕರಣ ವೇದಿಕೆ ಅಧ್ಯಕ್ಷರೂ ಆದ ಆಡಿಟರ್ ಯಲ್ಚವಾಡಿ ನಾಗರಾಜ್ರವರು ವಿಧಾನ ಪರಿಷತ್ ಚುನಾವಣೆಗೆ ಪಕ್ಷದಿಂದ ಟಿಕೆಟ್ ನೀಡುವಂತೆ ಕೋರಿ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಅರ್ಜಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾಗರಾಜ್ರವರು, ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿಗೆ ಪಂಚಾಯತ್ ಸಬಲೀಕರಣ ವೇದಿಕೆ ವತಿಯಿಂದ ಮಾಹಿತಿಯುಳ್ಳ ಪುಸ್ತಕವನ್ನು ತಲುಪಿಸಲಾಗುವುದು ಅಂತ ಹೇಳಿದರು. ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳು ಸರ್ಕಾರದ ವತಿಯಿಂದ ಗೌರವಧನ ಸಿಗುವಂತೆ ಒತ್ತಾಯಿಸುವುದಾಗಿ ನಾಗರಾಜ್ ತಿಳಿಸಿದರು. ಪಕ್ಷದ ವರಿಷ್ಠರ ತೀರ್ಮಾನದಂತೆ ಪಕ್ಷ ನನಗೆ ಟಿಕೆಟ್ ನೀಡಿದರೆ ಈ ಜಿಲ್ಲೆಗೆ ಹಲವಾರು ಸಮಸ್ಯೆಗಳಿವೆ, ಅದರದಾಗಿ ನಮ್ಮ ಪಂಚಾಯಿತಿ ಸದಸ್ಯರುಗಳಿಗೆ ಭಾಳ ಸರ್ಕಾರದಿಂದ ಬರತಕ್ಕಂಥ ಸವಲತ್ತುಗಳನ್ನ ಸದುಪಯೋಗ ಪಡಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇವತ್ತು ಇರತಕ್ಕಂಥ ಅಧಿಕಾರಿಗಳ ವರ್ಗದಿರ್ಬೋದು ಮತ್ತು ಉನ್ನತ ಮಟ್ಟದ ರಾಜಕಾರಣಿಗಳಿಂದ ಇರ್ಬೋದು ಒತ್ತಡದಿಂದ ಅವರು ತಮ್ಮ ತಮ್ಮ ಹಳ್ಳಿಗಳಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ತಾವೆಲ್ಲ ನೋಡಿದ್ದೀರಾ, ಯಾವುದೋ ಒಂದು ಪಾಪ ನಮ್ಮ ಅನಕ್ಷರಸ್ಥರು ಇದ್ದಾರೆ, ನಮ್ಮಲ್ಲಿ ಪಂಚಾಯಿತಿ ಸದಸ್ಯರುಗಳು ಅನಕ್ಷರಿಸಿದ್ದಾರೆ, ಪಿ ಡಿ ಒಗಳು ಮತ್ತು ಇಂಜಿನಿಯರ್ಗಳು ಅವರ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡು ಅವರ ಮೇಲೆ ಇವತ್ತು ಕೂಡ ಕೆಲವು ಕ್ರಿಮಿನಲ್ ಮೊಕದ್ದಮೆಗಳಿವೆ. ಇದನ್ನೆಲ್ಲ ಸರಿಪಡಿಸಬೇಕಾದ್ರೆ ಇದಕ್ಕೆಲ್ಲ ಹೋರಾಟ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ನನಗೆ ಅವಕಾಶ ಕೊಟ್ಟರೆ ಪಕ್ಷದಿಂದ ಆ ಒಂದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸರ್ಕಾರ ಮತ್ತು ಪಂಚಾಯಿತಿ ಸದಸ್ಯರುಗಳ ಮಧ್ಯವರ್ತಿಯಾಗಿ ನಾನು ಕೆಲಸ ಮಾಡಲಿಕ್ಕೆ ಮೊದಲನೇದಾಗಿ ಅವರಿಗೆ ಒಂದು ಸಂಪರ್ಕ ಸೇತುವಾಗಿರ್ತೀನಿ. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮುಗ್ ಟಿವಿ, ತುಮಕೂರು. ಮಾಜಿ ಶಾಸಕ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡ ಬಿ ಸುರೇಶ್ ಗೌಡರವರು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಾದರೆ ಮೊದಲು ಪಕ್ಷಕ್ಕೆ ಅರ್ಜಿ ಸಲ್ಲಿಸಲಿ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣ ತುಮಕೂರಿನಲ್ಲಿ ಹೇಳಿದರು. ಮಾಜಿ ಶಾಸಕ ಹಾಗೂ ಜಿಲ್ಲಾ ಬಿಜೆಪಿ ಮುಖಂಡ ಬಿ ಸುರೇಶ್ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬರುವುದಾದರೆ ಮೊದಲು ಪಕ್ಷಕ್ಕೆ ಅರ್ಜಿ ಸಲ್ಲಿಸಲಿ ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ರಾಮಕೃಷ್ಣರವರು ಹೇಳಿದ್ದಾರೆ. ಮಾಜಿ ಶಾಸಕ ಬಿ ಸುರೇಶ್ ಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತಾರೆಂಬ ಮಾಹಿತಿ ಹಿನ್ನೆಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಈ ರೀತಿ ಪ್ರತಿಕ್ರಿಯೆ ನೀಡಿ ಪಕ್ಷದ ವರಿಷ್ಠರ ತೀರ್ಮಾನ ಅಂತಿಮ ಎಂದರು. ಆದರೂ ಒಂದು ವೇಳೆ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮುನ್ನ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಅಭಿಪ್ರಾಯ ಪಡೆಯುವುದಾಗಿ ಅಧ್ಯಕ್ಷರು ಹೇಳಿದ್ದಾರೆ. ಮೊನ್ನೆ ಪತ್ರಿಕೆಯಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ನನ್ನ ಸ್ಥಾನಕ್ಕೆ ಅಂತೇಳಿ ಪತ್ರಿಕೆಯಲ್ಲಿ ನೋಡಿದೆ, ದೃಶ್ಯ ಮಾಧ್ಯಮದಲ್ಲೂ ನೋಡಿದೆ. ಅದು ಅವರ ಪಕ್ಷದ ಆಂತರಿಕ ವಿಚಾರ, ಯಾವ ವಿಚಾರಕ್ಕೆ ಅವರು ರಾಜೀನಾಮೆ ಕೊಟ್ಟವ್ರು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಆ ಪಕ್ಷದವರೇ ಅದನ್ನು ಸ್ಪಷ್ಟಪಡಿಸ್ಬೇಕು. ನಂತರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಅಂತಲೂ ಸಹ ಕೆಲವು ಪತ್ರಿಕೆಯಲ್ಲಿ ನಾನು ನೋಡಿದೆ. ನಾನು ಈಗ ಅವರು ಬರ್ತಾರೋ ಬಿಡ್ತಾರೋ ಅದು ನಮಗೆ ಇದಿಲ್ಲ. ಯಾಕೆಂದರೆ ನಮ್ಮ ಹೈಕಮಾಂಡು ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಸಿ ಎಲ್ ಪಿ ಲೀಡ್ರು ನಮ್ಮ ಜಿಲ್ಲೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ, ಅವ್ರ ಜೊತೆಗೆ ಏನು ಮಾತುಕತೆ ಆಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಈಗ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಹೇಳಿದ್ದಾರೆ, ಯಾವುದೇ ಪಕ್ಷದಿಂದ ಯಾರೇ ಮುಖಂಡರುಗಳು ಬರಲಿ ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ಬಂದು ಸೇರಿಸ್ಕೊಳ್ಳೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರ ಆದೇಶದ ಬಗ್ಗೆ ಯಾರೇ ಪಕ್ಷಕ್ಕೆ ಬರೋರು ನಮ್ಮ ಕೆ ಪಿ ಸಿ ಸಿಗೆ ಆಗ್ಬೋದು, ಈಗ ಅದು ಅರ್ಜಿ ಸಲ್ಲಿಸಿದ್ರೆ ನಾವು ಕೆ ಪಿ ಸಿ ಸಿಗೆ ಕಳಿಸ್ತೇವೆ, ಅವರು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಘ ಚಿವಿ, ತುಮಕೂರು. ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಅನೇಕ ಜಾತಿಗಳು ಹಿಂದುಳಿದ ಜಾತಿ ವರ್ಗಗಳ ಸ್ಥಾನಮಾನ ಕೋರಿ ಮನವಿ ಸಲ್ಲಿಸಿದ್ದು, ಈ ಪೈಕಿ ಬಹಿರಂಗವಾಗಿ ವಿಚಾರಣೆ ನಡೆಸಿ ಮತ್ತು ಆಕ್ಷೇಪಣೆ ಸಲಹೆ ಅಭಿಪ್ರಾಯಗಳನ್ನು ಸ್ವೀಕರಿಸಿ ಅಂತಿಮವಾಗಿ 10 ಜಾತಿಗಳನ್ನು ಹಿಂದುಳಿದ ಜಾತಿ ವರ್ಗಗಳ ಪಟ್ಟಿಯಲ್ಲಿ ಸ್ಥಾನಮಾನ ನೀಡಲು ಶೀಘ್ರದಲ್ಲೇ ರಾಜ್ಯ ಸರ್ಕಾರ ಶಿಫಾರಸು ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ ತಿಳಿಸಿದರು.
ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಹಿಂದುಳಿದ ವರ್ಗಗಳ ಆಯೋಗದ ಜಿಲ್ಲಾ ಮಟ್ಟದ ಸಭೆಯ ಅಧ್ಯಕ್ಷತೆ ವಹಿಸಿ ಹಿಂದುಳಿದ ವರ್ಗಗಳ ಕಲ್ಯಾಣ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ಸೇರಿರುವಂತೆ ಕೋರಿ ಅನೇಕ ಹಿಂದುಳಿದ ಜಾತಿಗಳು ಆಯೋಗಕ್ಕೆ ಮನವಿ ಸಲ್ಲಿಸಿವೆ. ಇನ್ನು ಈ ರೀತಿ ಮನವಿಗಳನ್ನು ಸಾರ್ವಜನಿಕವಾಗಿ ವಿಚಾರಣೆಗೆ ಒಳಪಡಿಸಿ ಹಾಗೂ ಸಾರ್ವಜನಿಕರಿಂದ ಆಕ್ಷೇಪಣೆ, ಸಲಹೆ, ಅಭಿಪ್ರಾಯಗಳನ್ನು ಸ್ವೀಕರಿಸಿ ಅದರ ಆಧಾರದ ಮೇಲೆ ಅಂತಿಮವಾಗಿ ನಿರ್ಧಾರ ಕೈಗೊಳ್ಳುವ ಅಧಿಕಾರವನ್ನು ಆಯೋಗಕ್ಕೆ ಇರುತ್ತದೆ. ಶೀರ್ಷಿಯಾಗಿದೆ ಈಗ ಒಂದು ಯಾವುದೇ ಅದು ಪಟ್ಟಿ ಇದೆಯಾ ಮೇಲೆ ಏನು ಮಾಡಿದ್ದೇವೆ ಅಂದರೆ ಚರ್ಚೆಯನ್ನು ಮಾಡಿದ ಮೇಲೆ ಈಗಾಗಲೇ ಹಿಂದೆ ಯಾವ್ಯಾವ್ದು ಬರೆದಿ ಪಾಸಿಟಿವ್ ಆಗಿ ಬರೆದಿದ್ದಾರೆ ಅದನ್ನು ಪಟ್ಟಿಯನ್ನು ಮಾಡಿ ಸರ್ಕಾರಕ್ಕೆ ಬರೆದ ಇಂತಿಂಥದ್ದು ಬಾಕಿ ಇದೆ ನೀವು ತೀರ್ಮಾನ ತಗೊಳ್ಳಿ ಅಂತ ಬರೆದಾಗಿದೆ ಅದಕ್ಕೆ ಕೆಲಸನೂ ಮಾಡಿದ್ದೀವಿ. ಅದು ಹಿಂದೆಂದು ಕೆಲವು ಇತ್ತು ಅದನ್ನೆಲ್ಲ ಮಾಡಿದ್ವಿ. ಕಾಂತರಾಜ್ ವರದಿಗೆ ಏನಾದರೂ ತಾರ್ಕಿಕ ಅಂತ್ಯ ಆಗುತ್ತೆ ಸರ್ ನಿಮ್ಮ ಅವಧಿಯಲ್ಲಿ? ಆಗಲೇಬೇಕಲ್ವಾ, ಸುಮ್ಮನೆ ಇಟ್ಕೊಳ್ಳಿ. ನಿಮ್ಮ ಓನ್ ಒಪಿನಿಯನ್ ಏನಿದೆ ಸರ್? ಕಾನೂನು ತೊಡಕೇನಿದೆ ಅದನ್ನ ಪರಿಹಾರ ಮಾಡ್ಕೊಂಡು ಮಾಡಿ. ಈ ಹಿನ್ನೆಲೆಯಲ್ಲಿ ಮನವಿ ಸಲ್ಲಿಸಿದ ಅನೇಕ ಜಾತಿಗಳ ಪೈಕಿ 10 ಜಾತಿಗಳನ್ನ ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವ ಬಗ್ಗೆ ಆಯೋಗ ಶಿಫಾರಸು ಮಾಡಲಿದೆ. ಶೀಘ್ರದಲ್ಲಿಯೇ ಈ ಬಗ್ಗೆ ಸರ್ಕಾರಕ್ಕೆ ಪತ್ರವನ್ನು ಆಯೋಗ ಕಳುಹಿಸಿಕೊಡಲಿದೆ. ಇನ್ನು 15 ಜಾತಿಗಳನ್ನ ಸೇರ್ಪಡೆಗೊಳಿಸುವ ಕ್ರಮವು ವಿಚಾರಣಾ ಹಂತದಲ್ಲಿದ್ದು, ಅಕ್ಟೋಬರ್ 11 ಮತ್ತು 12ನೇ ಆಯೋಗ ಸಾರ್ವಜನಿಕವಾಗಿ ಸಭೆ ನಡೆಸಿ ಆಕ್ಷೇಪಣೆ, ಸಲಹೆ ಮತ್ತು ಅಭಿಪ್ರಾಯಗಳನ್ನು ಪಡೆಯಲಾಗುವುದು. ಒಟ್ಟಾರೆಯಾಗಿ ರಾಜ್ಯದ ಹಿಂದುಳಿದ ಜಾತಿ ವರ್ಗಗಳ ಅಭಿವೃದ್ಧಿ ಮತ್ತು ಹಿತಾಸಕ್ತಿಗೆ ಪೂರಕವಾಗಿ ಆಯೋಗ ತನ್ನ ಕೆಲಸವನ್ನು ಆಯೋಗ ಪ್ರಾಮಾಣಿಕವಾಗಿ ಮತ್ತು ಪಾರದರ್ಶಕವಾಗಿ ಮಾಡಲಿದೆ ಎಂದು ಈ ವೇಳೆಯಲ್ಲಿ ತಿಳಿಸಿದರು. ಇಲ್ಲಿಯ ಚಿಕ್ಕಬಳ್ಳಾಪುರ ಜಿಲ್ಲೆದು ನಮ್ಮ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಏನೇನು ಕಾಮಗಾರಿ ಅನುದಾನಗಳು ಬಂದಿದೆ ಅದರ ಪ್ರಗತಿ ಪರಿಶೀಲನೆ ಮಾಡಿದ್ದೇವೆ. ಅದರೊಟ್ಟಿಗೆ ನಮ್ಮೀಗ ಯೋಜನೆಗಳೇನು ನಮ್ಮ ಇಲಾಖೆಯಿಂದ ಮಾಡುವ ಆಯೋಗದಿಂದ ಮಾಡುವಂಥದ್ದು ಅದರ ಬಗ್ಗೆ ಸ್ವಲ್ಪ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಕೆಲವು ಜಾತಿಗಳು ಬೇಡಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಂದ ಬಂದಿಲ್ಲ, ಚಿಕ್ಕಬಳ್ಳಾಪುರದಿಂದ ಯಾವುದು. ಅದಕ್ಕೆ ಅಧಿಕಾರಿಗಳ ಹತ್ರ ಏನು ಹೇಳಿದ್ರೆ ಕೆಲವರಿಗೆ ಪಟ್ಟಿಯಲ್ಲಿ ಇದ್ದದೇ ಗೊತ್ತಿಲ್ಲ, ಕೆಲವರಿಗೆ ಪಟ್ಟಿಯಲ್ಲಿ ಸೇರಿಸಬೇಕಂತಲೇ ಗೊತ್ತಿಲ್ಲ. ಅದ್ರ ಬಗ್ಗೆ ನೀವು ನಿಮ್ಮ ಭಾಗದಲ್ಲಿ ಯಾರು ಬಾಕಿ ಇದ್ದರೆ ಅವ್ರ ಬಗ್ಗೆ ಮಾಹಿತಿಯನ್ನು ನಮ್ಗೆ ಕೊಡಿ, ನಾವು ಅದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ. ಅಷ್ಟೇ ಸರ್. ಈಗ ಸುದ್ದಿಗೋಷ್ಠಿ ಕೊಡ್ತು ಸರ್, ಈ ಸುದ್ದಿಗೋಷ್ಠಿಯಲ್ಲಿ ಚರ್ಚೆ ಹಲವಾರು ವಿಚಾರಗಳು ಚರ್ಚೆ ಮಾಡಿದ್ರು ಸರ್. ಆ ಚರ್ಚೆಗಳ ಬಗ್ಗೆ ಸರ್ ಯಾವುದ್ರ ಬಗ್ಗೆ ಹೇಳಿ? ಆಯೋಗದ ಬಗ್ಗೆ ಸರ್. ಕಾಂತರಾಜ ಬಗ್ಗೆ. ಕಾಂತರಾಜ್ ಅದೇ ಹಿಂದಿನ ಆಯೋಗದಲ್ಲಿ ಒಂದು ಸರ್ವೆ ರಿಪೋರ್ಟು ಸರ್ವೆ ಮಾಡಿದ್ದಾರೆ. ರಿಪೋರ್ಟನ್ನು ಸರ್ಕಾರಕ್ಕೆ ಕೊಡೋದೊಂದು ಬಾಕಿ ಇದೆ. ಅದರಲ್ಲಿ ಕಾನೂನು ತೊಡಕೇನಿದೆ ಅಂತ ನೋಡಿ ಅದನ್ನು ಸರಿಪಡಿಸ್ಕೊಂಡು ಕೊಡಬೇಕಾಗ್ತದೆ. ಇನ್ನು ಈ ಸಭೆಯಲ್ಲಿ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಸದಸ್ಯರಾದ ಕಲ್ಯಾಣ್ ಕುಮಾರ್, ರಾಜಶೇಖರ್, ಕೆಟಿ ಸುವರ್ಣ ಮತ್ತು ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅನಧಿಕೃತವಾಗಿ ಸಂಘದ ಹೆಸರಿನಲ್ಲಿ ವಸೂಲಿ ಮಾಡಿರುವ ಹಣವನ್ನು ವಾಪಸು ನೀಡುವಂತೆ ಬೋರ್ವೆಲ್ ಮಾಲೀಕರು ಮತ್ತು ಏಜೆಂಟರ್ಗಳು ಸಂಘದ ಕಚೇರಿಗೆ ಮುತ್ತಿಗೆ ಹಾಕಿ ಒತ್ತಾಯಿಸಿದ ಪ್ರಸಂಗ ತುಮಕೂರಿನ ಹೊರವಲಯದಲ್ಲಿ ನಡೆದಿದೆ. ಅನಧಿಕೃತವಾಗಿ ಸಂಘದ ಹೆಸರಿನಲ್ಲಿ ವಸೂಲಿ ಮಾಡಿರುವ ಹಣವನ್ನು ವಾಪಸ್ಸು ನೀಡುವಂತೆ ಬೋರ್ವೆಲ್ ಮಾಲೀಕರು ಮತ್ತು ಏಜೆಂಟರುಗಳು ಸಂಘದ ಕಚೇರಿಗೆ ಮುತ್ತಿಗೆ ಹಾಕಿ ಒತ್ತಾಯಿಸಿದ ಪ್ರಸಂಗ ತುಮಕೂರಿನ ಹೊರವಲಯದಲ್ಲಿ ನಡೆದಿದೆ. ವರ್ತುಲ ರಸ್ತೆಯಲ್ಲಿ ತಮಿಳುನಾಡಿನ ಐವರು ಅಧಿಕೃತವಾಗಿ ಜಿಲ್ಲಾ ಬೋರ್ವೆಲ್ ಮಾಲೀಕರು ಹಾಗೂ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಆರಂಭಿಸಿದ್ದು, ಈ ಸಂಘವು ಅನಧಿಕೃತವಾಗಿದ್ದರೂ ತಮಿಳುನಾಡಿನ ಆ 5 ಮಂದಿ ಜಿಲ್ಲೆಯ ಬೋರ್ವೆಲ್ ಮಾಲೀಕರು ಏಜೆಂಟರುಗಳಿಂದ ಬಲವಂತವಾಗಿ ಸಂಘದ ಹೆಸರಿನಲ್ಲಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಏಜೆಂಟರುಗಳು ದೂರಿದ್ದಾರೆ. ಬೋರ್ವೆಲ್ ಮಾಲೀಕರಿಂದ 25,000, ಏಜೆಂಟರಿಂದ ತಲಾ 15,000 ವಸೂಲಿ ಮಾಡಿದ್ದು ಸುಮಾರು 1 ಕೋಟಿ ರೂಪಾಯಿಗೂ ಹೆಚ್ಚು ಹಣ ವಸೂಲಿಯಾಗಿದ್ದು, ಇದಕ್ಕೆ ಯಾವುದೇ ಸೂಕ್ತ ದಾಖಲಾತಿ ಇಲ್ಲ. ಸಂಘದ ಹೆಸರಿನಲ್ಲಿ ಯಾವುದೇ ಬ್ಯಾಂಕ್ ಖಾತೆ ಸಹ ತೆರೆದಿಲ್ಲ ಎಂದು ರಾಜು ಆರೋಪಿಸಿದ್ದಾರೆ. 88 ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಏಜೆಂಟ್ ಆಗಿ. ಅವತ್ತಿನಿಂದ ಇವರು 93 ಇದೇ ಥರ ಸಂಘ ಮಾಡ್ತೀನಿ ಅಂತ ಹೇಳಿ ಎಲ್ಲ ದುಡ್ಡು ಕಲೆಕ್ಟ್ ಮಾಡಿ ಅವತ್ತೂ ಇದೇ ಥರ ಮಾಡಿ ಎಲ್ಲ ಸಂಘನೂ ಹೊಡೆದಾಕಿದ್ರು. ಯಾವುದು
ಬೋರ್ವೆಲ್ ಏಜೆಂಟು ನಾವು ಬೋರ್ವೆಲ್ ಏಜೆಂಟ್ ಮಾಡಿ ನಮಗೆ 2 ರೂಪಾಯಿ ಕಮಿಷನ್ ಕೊಡ್ತಾರೆ ಅದರಲ್ಲೇ ನಾವು ಜೀವನ ನಡೆಸೋದು ಈಗ ಅವರು ಜಾಸ್ತಿ ದುಡ್ಡು ಬೇಕು ಅಂತಂದ್ಬಿಟ್ಟು ಹೇಳಿದ್ರು ಇದು ಪ್ರತಿ ವರ್ಷ ನಡೆಯೋದೆ ನಾವು ಈ ಸರಿ ಬಂದು ಇವು ಕೋವಿಡಿಂದ ಜನ ಕಷ್ಟ ಇದ್ದಾರೆ ರೈತರಂತ ನಾವು ಜಾಸ್ತಿ ನಾವು ಬಲವಂತ ಮಾಡೋಕ್ಕಾಗಲ್ಲ ಒಬ್ಬೊಬ್ಬ ನಂತರ 2 ಲಕ್ಷ 3 ಲಕ್ಷ 1-5 ಲಕ್ಷ ಬೇಕಾಗ್ತದೆ ಈ ಟೈಮಲ್ಲಿ ನೀವು ಒಂದೇ ಸಾರಿ ಈ ರೇಟ್ ಮಾಡಿದ್ರೆ 50,000-60,000 ಆಗುತ್ತೆ ಬೇಡ ನಾವಿಲ್ಲ ಮಾಡೋಣ ನಮ್ಮ ನಾವು ಕೊಟ್ಟರೋ ರೇಟ್ಗೂ ಅವ್ರು ಕೊಟ್ಟರೋಗೂ 15,000 ರೂಪಾಯಿ ಡಿಫ್ರೆನ್ಸ್ ಬರ್ತದೆ ನಾವು 15,000 ರೂಪಾಯಿ ಕಮ್ಮಿ ಬರುತ್ತೆ ಅವ್ರದ್ದು 20-25,000 ರೂಪಾಯಿ ಜಾಸ್ತಿ ಆಗ್ತದೆ ಏನು 1,000 ಅಡಿಗೆ ಮಾತ್ರ ಅದೇ 500 ಅಡಿ ಹೋಯ್ತು ಅಂದರೆ ರೈತನಿಗೆ ಸುಮಾರು ಏನಿಲ್ಲ ಅಂದರೆ ಇನ್ನೂ 60-70,000 ರೂಪಾಯಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅದರಿಂದ ಇದು ಬೇಡ ಒಂದು ನಾವಿಲ್ಲ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ವಿ ಇವ್ರು ಏನು ಮಾಡಿದ್ರು ಸಂಘ ಅವರವರು ಮಾಡಿ ರಿಜಿಸ್ಟ್ರೇಷನ್ ಇಲ್ಲ ಯಾವುದೇ ಇದಕ್ಕೆ ಸಂಘ ರಿಜಿಸ್ಟ್ರೇಷನ್ ಆಗಿಲ್ಲ ದುಡ್ಡು ಇಸ್ಕೊಂಡಿದ್ದಾರೆ ಸುಮಾರು 80-1 ಕೋಟಿ ರೂಪಾಯಿವರೆಗೂ ದುಡ್ಡು ವಸೂಲು ಮಾಡಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಎದುರಿಸಿ ಬೆದರಿಸಿ ಗಾಡಿ ಹಿಡಿದಾಕಿ ಅಲ್ಲಲ್ಲೇ ನಿಲ್ಲಿಸಿ ರೌಡಿಗಳನ್ನ ಬಿಟ್ಟು ನಮ್ಮ ಸಂಘ ಮಾಡಬೇಕಾದ್ರೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏಜೆಂಟ್ರುಗಳೇ ನಮಗೆ ಬೇಕಾಗಿಲ್ಲ ಯಾವ ಏಜೆಂಟ್ಗೂ ಬೇಕಾಗಿಲ್ಲ ನಾವೇ ಡೈರೆಕ್ಟಾಗಿ ಹೊಡೆಯೋಣ ಎಲ್ಲ ಗಾಡಿಗಳು ಮಾಡೋಣ ಅಂತಂದಮೇಲೆ ಇದು ಉದ್ಭವ ಆಯಿತು ನಾವು ಏಜೆಂಟ್ ಇಲ್ಲ ಅಂದ್ರೆ ನಾವು ಏಜೆಂಟ್ ಸಂಘ ನಾವು ಸಪ್ರೇಟ್ ಮಾಡ್ಕೊಂತೀವಿ ನೀವು ಸಪ್ರೇಟ್ ಮಾಡ್ಕೊಳ್ಳಿ ರೇಟ್ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿದ್ದಕ್ಕೆ ಈಗಲೂ ಅವರು ದಬ್ಬಾಳಿಕೆ ಮಾಡ್ಕೊಂಡೇ ಬದುಕ್ತಾ ಇದ್ದಾರೆ ಹಣ ನೀಡದಿದ್ದರೆ ದೌರ್ಜನ್ಯ ಮಾಡುವ ಜೊತೆಗೆ ಬೋರ್ ಕೊರೆಯಲು ಸಹ ಬಿಡದೆ ತೊಂದರೆ ನೀಡುತ್ತಿದ್ದಾರೆ ಎಂದರು ಇನ್ನು ಈ 5 ಮಂದಿ ಏಜೆಂಟರ್ಗಳು ದೂರು ನೀಡುವ ಹುನ್ನಾರ ಮಾಡುತ್ತಿದ್ದಾರೆ ಎಂದು ಬೋರ್ವೆಲ್ ಮಾಲೀಕ ರಾಮಣ್ಣ ದೂರಿದರು ಸದ್ಯದಲ್ಲಿಯೇ ಏಜೆಂಟರ ಸಂಘವನ್ನು ಅಸ್ತಿತ್ವಕ್ಕೆ ತಂದಿದ್ದು ಇದು ಆ 5 ಮಂದಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ ಎಂದರು ಅನಧಿಕೃತ ಸಂಘದ ವಿರುದ್ಧ ಕ್ರಮ ಕೈಗೊಂಡು ನಾವುಗಳು ನೀಡಿರುವ ಹಣವನ್ನು ವಾಪಸ್ಸು ಕೊಡಬೇಕೆಂದು ಎಸ್ಪಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಹ ಮಾಡಿರುವುದಾಗಿ ರಾಮಣ್ಣನವರು ಹೇಳಿದ್ದಾರೆ ನಮ್ಮದು ಜಿಲ್ಲಾ ಏಜೆಂಟ್ರ ಸಂಘ ಅಂತೇಳಿ ಇತ್ತೀಚೆಗೆ ಫಾರಂ ಮಾಡಿದ್ದೀವಿ ಇನ್ನೊಂದು 1-2 ದಿನದೊಳಗೆ ನಮಗೆ ಸಂಘದ ಅನುಮತಿ ಸಿಗುತ್ತೆ ಅದನ್ನು ನೋಂದಣಾಧಿಕಾರಿಗಳಿಗೆ ಎಲ್ಲ ಹಾಕಿದ್ದೀವಿ ಅದನ್ನು ದುರುಪಯೋಗ ಮಾಡಿಕೊಂಡು ಓನರು ಮತ್ತು ಕಾಂಟ್ರಾಕ್ಟ್ರು ಏಜೆಂಟು ಸಂಘ ಮಾಡಿಕೊಂಡು ನಮ್ಮ ಏಜೆಂಟ್ಗಳನ್ನ ಹೊಡಿಬೇಕು ಜಿಲ್ಲೆ ಏಜೆಂಟ್ಗಳನ್ನ ಇದು ಮಾಡಬೇಕು ಜಿಲ್ಲೆ ಏಜೆಂಟ್ಗಳನ್ನ ರೈತ ಸಂಘ ಆ ಸಂಘ ಈ ಸಂಘ ಅಂತ ಹೇಳ್ಕೊಂಡು ಅವ್ರ ಬಾಯಿಗೆ ಮುಂಡಾಕ ಒಂದು ಇವ್ರ ಪ್ರಸ್ತುತಿ ಇದೆ ಅದರಿಂದ ನಮ್ಮ ಹೋರಾಟ ಏನು ಮಾಡ್ತಾ ಇದ್ದೀವಿ ನಮ್ಮ ನೀವು ಮಾಲೀಕರು ಸಂಘ ಮಾಡ್ಕೊಳ್ಳಿ ನಮ್ಮ ಏಜೆಂಟ್ರ ಸಂಘ ಬಿಡಿ ಅಂತ ಮಾಡ್ತಾ ಇದ್ದೀವಿ ಇವರು ಅನಧಿಕೃತವಾಗಿ 1 ತಿಂಗಳು ಮುಂದೆ 24-25 ತಾರೀಕಿಂದ ತಮಿಳ್ನಾಡಿಗೆ ಇಲ್ಲಿರೋ ಸಣ್ಣ ಪುಟ್ಟ ಏಜೆಂಟ್ಗಳು ಕರ್ಸ್ಕೊಂಡು ಅಲ್ಲಿ ರೇಟ್ ಫಿಕ್ಸ್ ಮಾಡಿ ಅದಕ್ಕೂ ಮಾಹಿತಿ ಕೊಡ್ತೀನಿ ನಾನು ಮಾಡ್ಕೊಂಡು ಬೀಟ್ ರೈತರು ಬೀಟ್ ಹರಾಜು ಮಾಡ್ದಂಗೆ ಮಾಡ್ಕೊಂಡು ಇವರು 110 ರೂಪಾಯಿ 120 110 115 125 ಈ ಥರ ಕೂಗಿ ಅಲ್ಲಿ ಇವರೇ ಓನರ್ಗಳು ಸೇರ್ಕೊಂಡು ಸಣ್ಣ ಪುಟ್ಟ ಏಜೆಂಟ್ಗಳು ಸೇರ್ಕೊಂಡು ಅಲ್ಲಿ ಇವರೇ ರೇಟ್ ಫಿಕ್ಸ್ ಮಾಡ್ಕೊಂಡ್ರು ನಾವು ತಿರ್ಗಿ ಏನು ಮಾಡ್ದು ತುಮಕೂರಿಗೆ ಒಂದು ಸಭೆ ಕರೆದು ಎಲ್ಲ ಏಜೆಂಟ್ಗಳು ಕರೆದು ತುಮಕೂರಲ್ಲಿ ಮೀಟಿಂಗ್ ಮಾಡಿದ್ವು ಜಿಲ್ಲೆದು ಆ ಮೀಟಿಂಗೊಳಗೆ ಡೀಸೆಲ್ ಮೇಲೆ 10 ರೂಪಾಯಿ 8 ರೂಪಾಯಿ ಗಾಡಿಯವ್ರಿಗೆ 2 ರೂಪಾಯಿ ಕಮಿಷನ್ ಕೊಡಿ ಅಂತೇಳಿ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಅನುಮತಿ ಪಡೆದು ಎಲ್ಲ ಏಜೆಂಟ್ಗಳು ದೊಡ್ಡ ಏಜೆಂಟ್ಗಳೆಲ್ಲ ಸೇರಿ ಒಂದು 9 ಇವ್ರಿಗೆ ಕೊಟ್ಟು ಇವ್ರೇನು ಮಾಡಿದ್ರು ಅಂದರೆ ನಮ್ಮನ್ನು ಬದಿಗೆ ಒತ್ತಿ ಇವ್ರದೇ ಒಂದು ರೈಟನ್ನು ಕ್ರಿಯೇಟ್ ಮಾಡಿ 105 ರೂಪಾಯಿ ಕೊಡಬೇಕು ನಮ್ಮ ಸುತ್ತು ತುಮಕೂರು ಜಿಲ್ಲೆಯೊಳಗೆ ಗ್ರಾಮಾಂತರ ಜಿಲ್ಲೆ ಇದೆ ರಾಮನಗರ ಜಿಲ್ಲೆ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ ಚಿತ್ರದುರ್ಗ ಇದೆ ಹಾಸನ ಮಂಡ್ಯ ಹಿಂಗೆ 5-6 ಜಿಲ್ಲೆಗಳು ಸೇರ್ತವೆ ಅಲ್ಲಿ ಇಲ್ಲಿದ್ದ ರೈಟು ಇವರು ಕೊಡಿ ಅಂತ ಹೇಳಿ ಶೋಷಣೆ ಮಾಡ್ತಾಯಿದ್ದಾರೆ ನಾವು ರೈತರಿಗೆ ಇವತ್ತೇ ಬಡವಾಗ್ಬಿಟ್ಟಿದ್ದಾರೆ ಒಂದು ಬೋರ್ ಕೊರಿಬೇಕಾದ್ರೆ ಕನಿಷ್ಠ ಪಕ್ಷ ಒಂದು ಗಾಡಿ ಡ್ರಿಲ್ಲಿಂಗು 1.5 ಲಕ್ಷದಿಂದ 2 ಲಕ್ಷ ಆಗುತ್ತೆ ಒಂದು ಮೋಟ್ರ್ ಬಿಡಬೇಕು ಅಂದರೆ ಮಿನಿಮಮ್ 2-2.5 ಲಕ್ಷ ಬೇಕಾಗುತ್ತೆ ಅದು ಲೈನ್ ಮಿನಿಮಮ್ 5 ಲಕ್ಷ ರೂಪಾಯಿ ಬೇಕಾಗುತ್ತೆ ರೈತರಿಗೆ ಭಾಳ ಅನ್ಯಾಯ ಆಗ್ತಿದೆ ಕೋವಿಡ್ ಬಂದಿದೆ ದಯವಿಟ್ಟು ಇದನ್ನು ಪರಿಶೀಲಿಸಿ ಅಂತ ಹೇಳಿ ಇನ್ನು ಹಣ ವಾಪಸ್ಸು ನೀಡುವಂತೆ ಬೋರ್ವೆಲ್ ಮಾಲೀಕರು ಏಜೆಂಟರುಗಳು ಸಂಘದ ಕಚೇರಿಗೆ ಮುತ್ತಿಗೆ ಹಾಕಿ ಕೂಗಾಡಿ ಗದ್ದಲಗಳು ಮಾಡಿದರೂ ಸಹ ಹಣ ವಾಪಸ್ಸಾಗುವ ಸೂಚನೆಗಳು ಕಾಣಬರಲಿಲ್ಲ ಕೊನೆಗೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಬೋರ್ವೆಲ್ ಮಾಲೀಕರು ಏಜೆಂಟರುಗಳನ್ನ ಸಮಾಧಾನ ಪಡಿಸಿದರು ಕ್ಯಾಮರಾಮನ್ ಹರೀಶ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು.
ತಾಯಿಯ ಜೊತೆ ದೇವಸ್ಥಾನಕ್ಕೆ ಬಂದು ಪಕ್ಕದಲ್ಲಿಯೇ ಇರುವ ಅಗಸರ ಕುಂಟೆಯಲ್ಲಿ ನೀರು ನೋಡಲು ಹೋಗಿ 11 ವರ್ಷದ ಧೀರಜ್ ಎಂಬ ಬಾಲಕ ಮೃತಪಟ್ಟಿರುವ ಘಟನೆ ಪಾವಗಡದಲ್ಲಿ ನಡೆದಿದೆ. ಬಾವಗಡ ಪಟ್ಟಣದ ಸಾಯಿಬಾಬಾ ದೇವಾಲಯಕ್ಕೆ ಮಂಗಳವಾರ ಸಂಜೆ ಸುಮಾರು 6 ಗಂಟೆಯಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಲಕ್ಷ್ಮೀದೇವಿ ಸೇವಾನಾಯಕ ಎಂಬುವರ ಮಗ ತಾಯಿ ಹಾಗೂ ಅಕ್ಕನ ಜೊತೆಯಲ್ಲಿ ದೇವಾಲಯ ಹೋದಂತ ಸಮಯದಲ್ಲಿ ಪಕ್ಕದಲ್ಲಿರುವ ಅಗಸರ ಕುಂಟೆಯಲ್ಲಿ ನೀರು ನೋಡಲು ಹೋದಂತ ಸಮಯದಲ್ಲಿ ಕಾಲುಜಾರಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಇತ್ತೀಚೆಗೆ ಈ ಕುಂಟೆಗೆ ತಾಲೂಕಿನ ನಾಗಲಮಡಿಕೆ ಚೆಕ್ ಡ್ಯಾಂನಿಂದ ಅಗಸರ ಕುಂಟೆಗೆ ನೀರು ಹರಿಸಲಾಗಿದೆ. ಹಾಗಾಗಿ ಕೆರೆ ತುಂಬಿರುವುದರಿಂದ ಈಗಾಗಲೇ ಆ ಭಾಗದ ಜನರು ಕೂಡ ಭಯಭೀತಗೊಂಡಿದ್ದಾರೆ. ಅಷ್ಟರಲ್ಲೇ ಈ ದುರ್ಘಟನೆ ನಡೆದಿರುವ ಕಾರಣ ಅಕ್ಕಪಕ್ಕದ ಜನರು ಹಾಗೂ ಅಗಸರ ಕುಂಟೆಯ ಪಕ್ಕದಲ್ಲಿಯೇ ಸಾಯಿಬಾಬಾ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಜನರು ಬರುವ ವಾಡಿಕೆ ಹಾಗೂ ಮನೆಗಳು ಶಾಲೆಗಳು ವಸತಿ ನಿಲಯಗಳು ಕಾಲೇಜುಗಳಿಗೂ ಸಾವಿರಾರು ವಿದ್ಯಾರ್ಥಿಗಳು ಬರೋದರಿಂದ ಮಕ್ಕಳ ಪೋಷಕರು ಸಹ ಭಯಭೀತಿಗೊಂಡಿದ್ದಾರೆ. ಅಗಸರ ಕುಂಟೆ ನಿರ್ವಹಣೆಯನ್ನು ಪುರಸಭೆ ಇಲಾಖೆಗೆ ಬರುವ ಕಾರಣ ತಕ್ಷಣವೇ ರಕ್ಷಣಾ ಗೋಡೆ ನಿರ್ಮಾಣ ಮಾಡಿ ತಂತಿ ಬೇಲಿ ಹಾಕಿ ಆ ಸ್ಥಳದಲ್ಲಿ ಸಿಬ್ಬಂದಿಯನ್ನು ನೇಮಿಸಬೇಕು ಅಂತ ಈಗ ಈ ಭಾಗದ ಸಾರ್ವಜನಿಕರು ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ದಾರೆ. ಇಮ್ರಾನ್ ಉಲ್ಲಾ, ಅಮುಕ್ ಟಿವಿ, ಪಾವಗಡ. 20ಕ್ಕೂ ಹೆಚ್ಚು ಕೋತಿಗಳಿಗೆ ವಿಷ ಉಣಿಸಿ ಕೊಂದಿರುವ ಅಮಾನವೀಯ ವಿಕೃತ ಘಟನೆಯೊಂದು ಕೋಲಾರದಲ್ಲಿ ನಡೆದಿದೆ. ಇನ್ನು ಕೋತಿಗಳು ತಿನ್ನುವ ಆಹಾರದಲ್ಲಿ ವಿಷ ಉಣಿಸಿ ಹತ್ಯೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಎನ್ನಲಾಗಿದೆ. ಇನ್ನು ಸತ್ತ ಕೋತಿಗಳನ್ನ ಚೀಲದಲ್ಲಿ ತುಂಬಿ ರಸ್ತೆ ಬದಿ ಬೀಸಾಡಿ ಹೋಗಿದ್ದಾರೆ. ಚೀಲದಲ್ಲಿ ಕೋತಿಗಳ ಶವಗಳು ಪತ್ತೆಯಾಗಿದೆ. ಕೋಲಾರ ಹೊರವಲಯದ ಟಮಕ್ ರಸ್ತೆ ಬಳಿ ಸತ್ತ ಕೋತಿಗಳನ್ನ ತುಂಬಿದ ಮೂಟೆಯನ್ನ ಬೀಸಾಡಿ ದುರುಳರು ಪರಾರಿಯಾಗಿದ್ದಾರೆ. ಇನ್ನು ಕೋತಿಗಳ ಸಾವಿಗೆ ಕಾರಣ ತಿಳಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ. ಇನ್ನು ಈ ಸಂಬಂಧ ಇದೀಗ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋತಿಗಳನ್ನ ಆಹಾರವನ್ನ ಅರಿಸಿ ಊರುಗಳಿಗೆ ಪ್ರವೇಶ ಮಾಡುತ್ತಿವೆ. ಆಹಾರ ಬೆಳೆಗಳ ಮೇಲೆ ದಾಳಿ ಮಾಡಿರುವುದರಿಂದ ಕೆಲವು ಕಿಡಿಗೇಡಿಗಳು ಇದರಿಂದ ತಪ್ಪಿಸಿಕೊಳ್ಳಲು ಕೋತಿಗಳನ್ನ ಹತ್ಯೆ ಮಾಡಿರುವ ಪ್ರಕರಣಗಳು ವರದಿಯಾಗಿವೆ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಮೊದಲಿನಿಂದಲೂ ಬಿಜೆಪಿ ಸರ್ಕಾರದಿಂದ ಬೆಳೆದು ಬಂದವರು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಲಿ, ಅದನ್ನ ಬಿಟ್ಟು ಪಕ್ಷ ಬಿಟ್ಟು ಹೋಗಿ ಆರೋಪ ಮಾಡಿದರೆ ಎಷ್ಟರ ಮಟ್ಟಿಗೆ ಸರಿ? ಸ್ವಾತಂತ್ರ್ಯ ಹುಟ್ಟಿದ ನಂತರ ಬಿಜೆಪಿ ಸರ್ಕಾರ ಹುಟ್ಟಿದ್ದು ಎಂದು ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಟಾಂಗ್ ನೀಡಿದರು. ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತವರಿನಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಹಾಲಿ ಮತ್ತು ಮಾಜಿ ಶಾಸಕರ ಬಲ ಪ್ರದರ್ಶನ ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಪರೇಸಂದರ ಗ್ರಾಮದಲ್ಲಿ ಇಂದು ಕೊರೋನಾ ಸಂಕಷ್ಟಕ್ಕೆ ಒಳಗಾದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯ ಹಸ್ತ ವಿನಯ್ ಶ್ಯಾಮ್ ನಿರ್ಮಿತ ಜಿಹೆಚ್ಎನ್ ಫೌಂಡೇಶನ್ ವತಿಯಿಂದ ಹಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವೈಫಲ್ಯಗಳು ಮತ್ತು ಬೆಲೆ ಏರಿಕೆ ಖಂಡಿಸಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಪೇರಸಂದ್ರ ಗ್ರಾಮದಲ್ಲಿರುವ ಸಫಲಮ್ಮ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಪೂಜೆ ಸಲ್ಲಿಸಿದರು. ನಂತರ ಪಾದಯಾತ್ರೆ ಮುಖಾಂತರ ಕೊರೋನಾ ಸಂಕಷ್ಟಕ್ಕೆ ಒಳಗಾದ ಬೀದಿ ಬದಿ ವ್ಯಾಪಾರಿಗಳಿಗೆ ಪರೇಸಂದ್ರ ಸಂತೆ, ಪರೇಸಂದ್ರ ಕ್ರಾಸ್, ಗುಡಿಬಂಡೆ ರಸ್ತೆಯವರೆಗೂ ಪಾದಯಾತ್ರೆ ಮೂಲಕ ಸಹಾಯ ಹಸ್ತ ಮಾಡಿದರು. ಪರೇಸಂದ್ರ ಕ್ರಾಸ್ ಬಳಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್, ಮೊದಲಿನಿಂದಲೂ ಬಿಜೆಪಿ ಸರ್ಕಾರದಿಂದ ಬೆಳೆದು ಬಂದವರು ಕಾಂಗ್ರೆಸ್ ವಿರುದ್ಧ ಆರೋಪ ಮಾಡಲಿ, ಅದು ಬಿಟ್ಟು ಪಕ್ಷ ಬಿಟ್ಟು ಹೋಗಿ ಪಕ್ಷ ಸೇರಿಕೊಂಡು ಆರೋಪ ಮಾಡಿದರೆ ಸರಿ ಇದೆಯಾ? ಸ್ವತಂತ್ರ ಹುಟ್ಟಿದ ನಂತರ ಬಿಜೆಪಿ ಸರ್ಕಾರ ಹುಟ್ಟಿದ್ದು, ಸ್ವತಂತ್ರ ಬರದ ಮುಂಚೆಯಿಂದ ಕಾಂಗ್ರೆಸ್ ಪಕ್ಷ ಇದೆ. ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠಪಡಿಸಲು ಬಂದಿದ್ದೇವೆ, ಬೇರೊಬ್ಬರ ಬಗ್ಗೆ ಮಾತನಾಡಲು ಬಂದಿಲ್ಲ.
ಇಂದಿರಾ ಗಾಂಧಿ ಕಾಯಿಲೆ ವಯಸ್ಸಾಗಿ ಸತ್ತಿದ್ದಲ್ಲ, ಇಂದಿರಾ ಗಾಂಧಿಯನ್ನ ಕೊಂದಿದ್ದು. ಅವರ ದೇಹಕ್ಕೆ 18 ಬುಲೆಟ್ ಬಿದ್ದಿತ್ತು. ದೇಶಕ್ಕೋಸ್ಕರ ಸತ್ತಿದ್ದು ಆ ಮಹಾತಾಯಿ. ನಾನು ಇಂದು ಯಾರ ಬಗ್ಗೆಯೂ ಮಾತನಾಡುವುದಿಲ್ಲ, ಮಾನ ಮರ್ಯಾದೆ ಇಲ್ಲದೇ ಇರುವವರ ಬಗ್ಗೆ ನಾನು ಮಾತನಾಡುವುದಿಲ್ಲ ಅಂತ ವೈದ್ಯಕೀಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಗೆ ಟಾಂಗ್ ನೀಡಿದರು. ಕಾಂಗ್ರೆಸ್ ಪಕ್ಷ ಬರುವ ಚುನಾವಣೆಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ಹೊಂದಿರುತ್ತೆ. ಪಾಪ ನಾನು ಏನು ಮಾತಾಡ್ತೀನೋ ಏನೋ, ಏನು ಹೇಳ್ತೀನೋ ಏನೋ, ನನಗೇನೇನು ಸಿಟ್ಟಿದೆಯೋ ಅಂತ ಅದೇ ಕೆಲಸವಾಗಿ ಪಾಪ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅವರೊಂದು ಕಡೆಗೆ, ಮೀಡಿಯಾದವರೊಂದು ಕಡೆಗೆ, ಬೇಕಾದವರೊಂದು ಕಡೆಗೆ ಎಲ್ಲ ನಿಮಗೆಲ್ಲ ಬೇಜಾರ. ಏನು ಮಾತಾಡಲಿಲ್ವಲ್ಲ, ನಾನು ಸಾಮಾನ್ಯವಾಗಿ ಮಾನ ಮರ್ಯಾದೆ ಇಲ್ಲದೆ ಇರೋರ ಬಗ್ಗೆ ಮಾತಾಡೋ ಅಭ್ಯಾಸ ನನಗಿಲ್ಲ, ನನ್ನ ಸ್ವಭಾವನೇ ಹಾಗೆ. ನನಗೆ ಯಾರಾದರೂ ಸರಿ ಇಲ್ಲಾಂದರೆ ಪದನರ ಪಕ್ಕಕ್ಕೆ ಪದ ಗಲೀಜು ಅಂತ ಅಂದು ಇಷ್ಟನ್ನು ಹೇಳಿ ಎಲ್ಲ ಮುಖಂಡರುಗಳೇನು ಮಾತಾಡಿದ್ದಾರೆ, ಇನ್ನೂ ಮಾತನಾಡೋರು ಬಹಳ ಜನ ಇದ್ದರು, ನಮಗೆ ಇನ್ನೇನು ಆಗಬೇಕಾಗಿ ಸಾಮಾನ್ಯ ಜನರಿಗೋಸ್ಕರ, ದುಡಿಯುವ ಜನರಿಗೋಸ್ಕರ. ಬ್ಯಾಟರಾಯನಪುರ ಶಾಸಕ ಕೃಷ್ಣ ಬೈರೇಗೌಡ ಮಾತನಾಡಿ, ಬಿಜೆಪಿ ಸರ್ಕಾರ ದರಿದ್ರ ಸರ್ಕಾರ, 10% ಪಡೆಯುವ ಸರ್ಕಾರ ಕೊರೋನಾ ಸಂದರ್ಭದಿಂದ ಲೂಟಿ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಳ್ಳೆಯ ಆಡಳಿತ ಕೊಟ್ಟಿದ್ದೇವೆ. ಎತ್ತಿನ ಹೊಳೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿಕ್ಕಬಳ್ಳಾಪುರದಲ್ಲಿ ಗುದ್ದಲಿ ಪೂಜೆ ಮಾಡಿದ್ದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎತ್ತಿನ ಹೊಳೆ ಯೋಜನೆ ಕಾಮಗಾರಿ ನಡೀತಾ ಇತ್ತು. ಬಿಜೆಪಿ ಸರ್ಕಾರ ಬಂದ ನಂತರ ಆ ಕಾಮಗಾರಿ ಕೂಡ ನಿಂತು ಹೋಗಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಬಿಜೆಪಿ ಸರ್ಕಾರ ಮಾಡುತ್ತಿರುವುದು ಘೋರ ಅಪರಾಧ. ಬಿಜೆಪಿ ಸರ್ಕಾರ ಬಂದ ಮೇಲೆ ಬಡವರಿಗೆ ತೊಂದರೆಯಾಗಿದೆ. ಇಂಥ ಸರ್ಕಾರ ನಮಗೆ ಬೇಡ, ಇದು ಬಡವರ ಸರ್ಕಾರ ಅಲ್ಲ. ಬಿಜೆಪಿ ಸರ್ಕಾರ ತೊಲಗಿಸಿ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದಲ್ಲಿ ನಿಲ್ಲಿಸಿ ಮುಂದಿನ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಬಿಜೆಪಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿದರು. ಬಡಬಗ್ಗರಿಗೆ ಸಹಾಯ ಮಾಡಬೇಕು. ಕೊರೋನಾ ಬಂದಾಗಿಂದ ಜನಗಳಿಗೆ ಸಂಪಾದನೆ ಕಡಿಮೆ ಆಗಿದೆ, ಕೆಲವರಿಗೆ ಸಂಪಾದನೆ ನಿಂತು ಹೋಗಿದೆ, ಜೀವನ ನಡೆಸೋದೇ ಕಷ್ಟ ಆಗಿದೆ, ರೈತರಿಗೂ ಸಹ ಅಪಾರ ನಷ್ಟ ಆಗಿದೆ. ಬೆಳೆದಂತ ಬೆಳೆಗಳಿಗೆ ಸರಿಯಾಗಿ ರೇಟ್ಗಳು ಸಿಗದೆ ರೈತರು ಸಹ ಇವತ್ತು ಜೀವನ ನಡೆಸೋದು ಕಷ್ಟ ಆಗಿದೆ. ಅದೇ ತರ ಸಣ್ಣ ಪಣ್ಣ ಜನ ಬೀದಿ ಬದಿಯಲ್ಲೋ ಅಲ್ಲೋ ಇಲ್ಲೋ ಒಂದು ವ್ಯಾಪಾರ ಮಾಡಿಕೊಂಡು ಜೀವನ ಮಾಡೋರ್ಗೂ ಇವತ್ತು ಜೀವನ ನಡೆಸೋದು ಕಷ್ಟ ಆಗಿದೆ. ಬಡವರಿಗೆ ಕಷ್ಟ ಬಂದಾಗ ಸಹಾಯ ಮಾಡಬೇಕಾಗಿರೋದು ಸರ್ಕಾರಗಳ ಕರ್ತವ್ಯ. ನಾವೆಲ್ಲ ಟ್ಯಾಕ್ಸ್ ಕಟ್ಟಿ ಸರ್ಕಾರಗಳನ್ನ ಸ್ಥಾಪನೆ ಮಾಡಿರೋದು, ಆಯ್ಕೆ ಮಾಡೋದು ಏನಕ್ಕೆ ಅಂದ್ರೆ, ಕಷ್ಟ ಬಂದಾಗ ನಮ್ಮ ಕೈ ಹಿಡಿದು ನಮ್ಮನ್ನ ದಡ ಸೇರಿಸಿ. ಕೆಪಿಸಿಸಿ ಸದಸ್ಯ ಅವಿನೇಶ್ ರಾವ್ ಮಾತನಾಡಿ, ಪೆರೇಸಂದ್ರ ಗ್ರಾಮದ ಭಾಗದಲ್ಲಿ ಇಷ್ಟೊಂದು ಜನ ಸೇರಿರುವುದು ಸಂತಸ ತಂದಿದೆ. ಇಷ್ಟೊಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ನೋಡಿ ನಡುಕ ಹುಟ್ಟಿದೆ, ರಾತ್ರಿಗೆ ನಿದ್ದೆ ಬರುವುದಿಲ್ಲ ಅಂತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಗೆ ಟಾಂಗ್ ನೀಡಿದ್ರು. ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ. ಬಂಧುಗಳೇ, ವೇದಿಕೆ ಮೇಲೆ ಬಂದಿರತಕ್ಕಂತ ಎಲ್ಲ ಹಿರಿಯ ನಾಯಕರಿಗೂ ಸಮಾನವಾಗಿ ನಮಸ್ಕರಿಸುತ್ತಾ, ಇವತ್ತು ಒಂದು ಸಂತೋಷದ ದಿನ ಅಂತ ಹೇಳ್ಬೇಕು. ಮಂಡಕಲ್ಲು ಹೋಬಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲ, ಕಾಂಗ್ರೆಸ್ ಅಭಿಮಾನಿಗಳು ಇಲ್ಲ, ಕಾಂಗ್ರೆಸ್ ಪಕ್ಷ ಸತ್ತೋಗಿದೆ, ಇಲ್ಲಿ ಯಾರು ಬರಲ್ಲ ಕಾರ್ಯಕ್ರಮಕ್ಕೆ ಅಂತ ಹೇಳ್ದವ್ರಿಗೆ ಇವತ್ತು ಮೋಸ್ಟ್ಲಿ ರಾತ್ರಿಗೆ ನಿದ್ದೆ ಬರಲ್ಲ ಅನಿಸ್ತದೆ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೀನಿ. ಇವತ್ತು ಏನು ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಅಡುಗು, ಆ ದೊಡ್ಡ ಅಡುಗಿನಲ್ಲಿ ಹಲವಾರು ಜನ ಬರ್ತಾರೆ ಹೋಗ್ತಾರೆ, ಬಟ್ ಯಾವುದೇ ಕಾರಣ. ಇನ್ನು ಈ ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ, ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ, ಮಧು ಬಂಗಾರಪ್ಪ, ನಂದಿ ಆಂಜಿನಪ್ಪ, ಕೇಶವರೆಡ್ಡಿ, ಯಲುವಹಳ್ಳಿ ರಮೇಶ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳು, ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಎನ್ ಸತೀಶ್, ಅಮುಗು ಟಿವಿ, ಚಿಕ್ಕಬಳ್ಳಾಪುರ. ಎಟಿಎಂಗಳಿಗೆ ಹಣ ತುಂಬುವ ನೌಕರರಿಂದಲೇ 3 ಕೋಟಿಗೂ ಹೆಚ್ಚು ಹಣ ವಂಚನೆ ನಡೆದಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ.
ಕೋಲಾರ ಮೂಲದ ಗಂಗಾಧರ್, ಸುನೀಲ್ ಕುಮಾರ್, ಪವನ್ ಕುಮಾರ್, ಮುರಳಿ ಎಂಬುವರಿಂದ ಈ ವಂಚನೆ ನಡೆದಿದೆ ಎನ್ನಲಾಗಿದೆ. ವಂಚಕರು ಸೆಕ್ಯೂರ್ ವ್ಯಾಲ್ಯೂ ಎಂಬ ಖಾಸಗಿ ಕಂಪನಿಯಲ್ಲಿ ಗುತ್ತಿಗೆ ನೌಕರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸುಮಾರು 3,15,96,599 ರೂಪಾಯಿ ಹಣವನ್ನ ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ಕಂಪನಿಗೆ ವಂಚನೆ ಮಾಡಿದ್ದಾರೆ. ಇನ್ನು ಆಕ್ಸಿಸ್, ಎಸ್ಬಿಐ, ಎಚ್ಡಿಎಫ್ಸಿ, ಐಸಿಐಸಿ, ಯುಬಿಐ, ಇಂಡಿಯನ್ ಬ್ಯಾಂಕ್ ಸೇರಿದಂತೆ ಇತರೆ ಎಟಿಎಂಗಳಿಗೆ ಹಣ ತುಂಬುತ್ತಿದ್ದ ಸೆಕ್ಯೂರ್ ವ್ಯಾಲ್ಯೂ ಕಂಪನಿ ಆಡಿಟ್ ಮಾಡುವ ವೇಳೆ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ಈ ಸಂಬಂಧ ಎಸ್ಪಿ ಡೆಕ್ ಕಿಶೋರ್ ಬಾಬು ಮಾರ್ಗದರ್ಶನದಲ್ಲಿ ಕೋಲಾರದ ಸಿಇಎನ್ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ಜಗದೀಶ್ ನೇತೃತ್ವದಲ್ಲಿ ಈ ತನಿಖೆಯನ್ನು ಆರಂಭಿಸಿ ಈ ಪ್ರಕರಣದ 3 ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮತ್ತೊಬ್ಬ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಕೋಲಾರ ನಗರಕ್ಕೆ ಅವಶ್ಯಕತೆ ಇರುವ ಘನತ್ಯಾಜ್ಯ ವಿಲೇವಾರಿ ಘಟಕ ಪ್ರಾರಂಭಿಸಿ ಆಧುನಿಕವಾಗಿ ಕಸ ವಿಂಗಡಣೆ ಮಾಡಿ ಗೊಬ್ಬರ ತಯಾರಿಸಿ ನಗರವನ್ನ ಸುಂದರವನ್ನಾಗಿಸುವುದೇ ನಮ್ಮ ಮೂಲ ಉದ್ದೇಶ ಎಂದು ನಗರಸಭೆಯ ಅಧ್ಯಕ್ಷೆ ಶ್ವೇತಾ ಆರ್ ಶಬರೀಶ್ ತಿಳಿಸಿದರು. ನಗರದ ಹೊರವಲಯದ ಕೆಂದಟ್ಟಿ ಬಳಿ ಕಸ ತ್ಯಾಜ್ಯ ವಿಲೇವಾರಿ ಸಂಸ್ಕರಣಾ ಘಟಕದ ಕಾಂಪೌಂಡ್ ನಿರ್ಮಾಣಕ್ಕೆ ಬುಧವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮಗಾರರೊಂದಿಗೆ ಮಾತನಾಡಿದ ಅವರು, ಬಹಳ ವರ್ಷಗಳಿಂದ ನಗರದಲ್ಲಿ ಶೇಖರಣೆಯಾಗುವ ಕಸ ವಿಲೇವಾರಿಗೆ ಜಾಗ ಇಲ್ಲದೆ ಬಹಳ ತೊಂದರೆಯಾಗಿತ್ತು. ಕಸ ವಿಲೇವಾರಿಗೆ ಜಿಲ್ಲಾಧಿಕಾರಿಗಳು ಕೆಂದಟ್ಟಿ ಗ್ರಾಮಕ್ಕೆ ಸೇರಿರುವ ಸರ್ವೆ ನಂಬರ್ 90ರಲ್ಲಿ 9 ಎಕರೆ 36 ಗುಂಟೆ ಜಮೀನು ಮಂಜೂರು ಮಾಡಿದೆ. ಮೊದಲು ಜಮೀನಿಗೆ ಕಾಂಪೌಂಡ್ ನಿರ್ಮಾಣ ಮಾಡಿ ನಂತರ ಒಣಕಸ ಹಾಗೂ ಹಸಿಕಸ ವಿಂಗಡಿಸಲು ಮತ್ತು ಗೊಬ್ಬರ ತಯಾರು ಮಾಡಲು ಯಂತ್ರಗಳನ್ನು ಅಳವಡಿಸಲಾಗುವುದು. ಜಮೀನು ಮಂಜೂರು ಮಾಡಲು ಸಹಕಾರ ನೀಡಿದ ಶಾಸಕರಿಗೆ, ಸಂಸದರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ಗ್ರಾಮದಲ್ಲಿ ನಮ್ಮ ಒಂದು ಕೋಲಾರ ನಗರದ ಘನತ್ಯಾಜ್ಯ ವಿಲೇವಾರಿ ಮಾಡೋದಕ್ಕೆ ಒಂದು ಸೂಕ್ತವಾದ ಜಾಗ ಸಿಕ್ಕಿದೆ ನಮಗೆ. 9 ಎಕರೆ 30 ಗುಂಟೆ ಇದೆ ಈ ಒಂದು ಜಾಗ. ಸ್ಥಳ ಏನಿದೆ, ಸುಮಾರು ವರ್ಷಗಳಿಂದ ನಮ್ಮ ಒಂದು ಕೋಲಾರ ನಗರದಲ್ಲಿ ಕಸ ಡಂಪ್ ಮಾಡೋದಕ್ಕೆ ತುಂಬ ತೊಂದರೆಗಳಾಗ್ತಿತ್ತು. ಆದ ಕಾರಣದಿಂದ ನಮ್ಮ ಡಿ ಸಿ ಅವರು, ಮೊದಲನೇದಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ನಗರಸಭೆ ಕಡೆಯಿಂದ. ಜೊತೆಗೆ ನಮ್ಮ ಆಯುಕ್ತರು ಎಲ್ಲರೂ ಸಹ ಒಂದು ಅವರ ಒಂದು ಇಂಟ್ರೆಸ್ಟನ್ನು ತಗೊಂಡು ನಮಗೆ ಆದಷ್ಟು ಬೇಗನೆ ನಮಗೆ ಕಸ ವಿಲೇವಾರಿ ಮಾಡೋ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ ಡಿ ಸಿ ಅವ್ರಿಗೆ. ನಮ್ಮ ಒಂದು ನಗರ ಈ ಒಂದು ಕೆಲಸ ಆದ ನಂತರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಭರವಸೆ ನನ್ನಲ್ಲಿದೆ. ಈಗ ಏನು ಕಸದ ಸಮಸ್ಯೆ ಕಾಡ್ತಾ ಇದೆ ನಮ್ಮ ಒಂದು ನಗರಸಭೆ, ನಮ್ಮ ಒಂದು ನಗರದಲ್ಲಿ, ಅದೆಲ್ಲವೂ ಸಹ ನಮ್ಮ ಈ ಒಂದು ಕೆಲಸ ಆದಷ್ಟು ಬೇಗನೆ ಮಾಡಿ ನಮ್ಮ ನಗರವನ್ನು ಸ್ವಚ್ಛತೆ ಹಿಡಿಯೋದಕ್ಕೆ ನಾವು ಕಾರ್ಯವಹಿಸ್ತೀವಿ. ನಗರಸಭೆ ಉಪಾಧ್ಯಕ್ಷ ಪ್ರವೀಣ್ ಗೌಡ ಮಾತನಾಡಿ, ನಗರಸಭೆ ಸದಸ್ಯರ ಸಹಕಾರದಿಂದ ಉತ್ತಮ ಕೆಲಸಗಳಾಗುತ್ತಿವೆ. ಹಲವು ವರ್ಷಗಳ ಕಸ ವಿಲೇವಾರಿ ಸಮಸ್ಯೆಗೆ ಒಂದು ಪರಿಹಾರ ದೊರೆತಿದ್ದು, ಮುಂದಿನ ದಿನಗಳಲ್ಲಿ ಗೊಬ್ಬರ ತಯಾರಿಕೆಯಿಂದ ನಗರಸಭೆಗೆ ಆದಾಯ ಬರುವಂತೆ ಮಾಡಲಾಗುವುದು. ಕಸ ವಿಲೇವಾರಿಗೆ ಜಾಗ ನೀಡಲು ಸಹಕಾರ ನೀಡಿದ ಶಾಸಕರಿಗೆ, ಸಂಸದರಿಗೆ, ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಮೀನು ಪಡೆಯಲು ಆಸಕ್ತಿ ವಹಿಸಿ ಶ್ರಮಿಸಿದ ಆಯುಕ್ತ ಪ್ರಸಾದ್ ರವರಿಗೆ ಅಭಿನಂದನೆಗಳನ್ನು ಕೋರಿದರು. ಸುಮಾರು ವರ್ಷಗಳಿಂದ ಏನು ಕಸ ವಿಲೇವಾರಿ ಆಗುವಂಥ ಒಂದು ವಿಷಯದಲ್ಲಿ ನಮ್ಮಲ್ಲಿ ಸುಮಾರು ವರ್ಷಗಳಿಂದ ಸಮಸ್ಯೆ ಇತ್ತು ನಗರದಲ್ಲಿ. ಹಾಗಾಗಿ ಏನು ನಗರಸಭೆಯಲ್ಲಿ ಸುಮಾರು ಒಂದು 20-30 ವರ್ಷದಿಂದ ಎಲ್ಲ ಮಾಜಿ ಕೌನ್ಸಿಲ್ನ ಸದಸ್ಯರುಗಳು, ಅಧ್ಯಕ್ಷರುಗಳು ಸುಮಾರಷ್ಟು ಸತತವಾಗಿ ಪ್ರಯತ್ನ ಬೀಳ್ತಾನೆ ಇದ್ದರು ಶಾಶ್ವತವಾಗಿ ಒಂದು ಲ್ಯಾಂಡ್ಫಿಲ್ ಸೈಟ್ ಮಾಡಬೇಕು ಅಂತ. ಅದಾಗಿನೂ ಸುಮಾರಷ್ಟು ಪ್ರಯತ್ನಗಳಾದ್ರೂ ಎಲ್ಲೋ ಒಂದು ಕಡೆ ಬೇರೆ ರೈತರಿಂದ ವಿರೋಧ ವ್ಯಕ್ತವಾಗಿ ಅಥವಾ ಅಲ್ಲಿನ ಗ್ರಾಮಸ್ಥರನ್ನ ವಿರೋಧ ವ್ಯಕ್ತವಾಗಿ ಏನು ಸುಮಾರಷ್ಟು ಯಶಸ್ವಿ ಆಗಲಿಲ್ಲ ನಾವು ಲ್ಯಾಂಡ್ಫಿಲ್ ಸೈಟನ್ನ ಹುಡುಕೋದಕ್ಕೆ. ಅದಾಗಿ ಏನು ಒಂದು ಸುಮಾರು ನಮ್ಮ 2-3 ತಿಂಗಳಿಂದ ನಮ್ಮ ಆಯುಕ್ತರಾದ ಪ್ರಸಾದ್ರವರು ಅವರು ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಪ್ರಯತ್ನ ಸತತವಾಗಿ ಪ್ರಯತ್ನ ಪಟ್ಟು ಏನು ಜಿಲ್ಲಾಧಿಕಾರಿಗಳ ಮೇಲೆ ನಾವೆಲ್ಲ ಅಧ್ಯಕ್ಷರಾಗಿರ್ಬೋದು, ನಾನಾಗಿರ್ಬೋದು ಮತ್ತು ಎಲ್ಲ ನಗರಸಭೆ ಸದಸ್ಯರು ಅವ್ರಿಗೋಗಿ ಮನವಿ ಮಾಡಿದ್ದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕ. ಇನ್ನು ನಗರಸಭೆ ಆಯುಕ್ತ ಪ್ರಸಾದ್ ಮಾತನಾಡಿ, ಕೆಂದಟ್ಟಿ ಗ್ರಾಮದ ಸರ್ವೆ ನಂಬರ್ 90ರಲ್ಲಿ ಕಸ ವಿಲೇವಾರಿಗೆ ಜಾಗ ನೀಡಿದ್ದು, 15ನೇ ಹಣಕಾಸು ನಿಧಿಯಲ್ಲಿ 80 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಲಾಗುವುದು. ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಇಂದಿನಿಂದಲೇ ಕೆಲಸ ಪ್ರಾರಂಭಿಸಿ ಆದಷ್ಟು ಬೇಗ ಕಾಮಗಾರಿ ಮುಗಿಸಲು ಗುತ್ತಿಗೆದಾರರಿಗೆ ತಿಳಿಸಲಾಗುವುದು ಎಂದು ಹೇಳಿದರು. ನಗರಸಭೆ ವತಿಯಿಂದ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ
ಸರ್ವೆ ನಂಬರ್ 90ರಲ್ಲಿ ಕೆಂದಟ್ಟಿ ಗ್ರಾಮದ ಸರ್ವೆ ನಂಬರ್ 90ರಲ್ಲಿ 9 ಎಕರೆ 36 ಗುಂಟೆಯನ್ನು ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ನಮ್ಮ ಕೋಲಾರ ನಗರ ಐತಿಹಾಸಿಕ ನಗರವಾಗಿದ್ದು ಸುಮಾರು 180,000 ಜನಸಂಖ್ಯೆಯುಳ್ಳ 35 ವಾರ್ಡ್ಗಳಿಂದ ಕೂಡಿರ್ತಕ್ಕಂಥ ಪ್ರತಿದಿನ 80 ಟನ್ ಕಸ ಉತ್ಪತ್ತಿಯಾಗುತ್ತೆ. ಹಸಿ ಕಸ ಮತ್ತು ಒಣ ಕಸ ಅಂತೇಳ್ಬಿಟ್ಟು ನಾವು ತಗೊಂಡ್ರೆ 80 ಟನ್ ಪ್ರತಿದಿನ ಉತ್ಪತ್ತಿಯಾಗುತ್ತೆ. ಈ 80 ಟನ್ ಕಸವನ್ನು ನಾವು ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಪ್ಲಾಸ್ಟಿಕ್ ಬೇಲಿಂಗ್ ಮಾಡಿ ನಾವು ಅದನ್ನು ರೈತರಿಗೆ ಗೊಬ್ಬರ ಮಾಡಿ ಮಾರಾಟ ಮಾಡಬೇಕಾಗತ್ತೆ SWM ರೂಲ್ಸ್ ಪ್ರಕಾರ. ಆದರೆ ನಮಗೆ ಬಹಳಷ್ಟು ವರ್ಷಗಳಿಂದ ಕೋಲಾರ ನಗರಸಭೆಗೆ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಜಾಗದ್ದು ಭಾಳ ಸಮಸ್ಯೆ ಇತ್ತು. ಈ ಹಿಂದಿನ ಎಲ್ಲ ಅಧ್ಯಕ್ಷರಾಗ್ಬೋದು ಮತ್ತು ಅಧಿಕಾರಿಗಳಾಗ್ಬೋದು ಜಿಲ್ಲಾಧಿಕಾರಿಗಳಾಗ್ಬೋದು 2-3 ಕಡೆ ಅದು ಮಂಜೂರು ಮಾಡಿಕೊಟ್ಟರು ಕೂಡ ಕೆಲವು ಕಾರಣಾಂತರಗಳಿಂದ ಅವುಗಳನ್ನ ಅನುಷ್ಠಾನಕ್ಕೆ ತರಲು ಸಾಧ್ಯವಾಗಿರಲಿಲ್ಲ. ಈಗ ಹಲವಾರು ವರ್ಷಗಳಿಂದ ನಗರಸಭೆಗೆ ಕಸ ವಿಲೇವಾರಿಗೆ ಜಾಗವಿಲ್ಲದೆ ತೊಂದರೆಯಾಗಿದ್ದನ್ನ ಮನಗಂಡು ಶಾಸಕ ಕೆ ಶ್ರೀನಿವಾಸ್ ಗೌಡರು ಮತ್ತು ಸಂಸದರ ಸೂಚನೆಯಂತೆ ಜಿಲ್ಲಾಧಿಕಾರಿಗಳು ಸರ್ಕಾರಿ ಜಮೀನು ಮಂಜೂರು ಮಾಡಿದ್ದಾರೆ. ಕಾಂಪೌಂಡ್ ನಿರ್ಮಾಣದ ನಂತರ ಘಟಕಕ್ಕೆ ಮುಖ್ಯ ರಸ್ತೆಯವರೆಗೆ ರಸ್ತೆ ನಿರ್ಮಾಣ ಮಾಡಲು 25 ಲಕ್ಷಗಳ ಕ್ರಿಯಾ ಯೋಜನೆ ರೂಪಿಸಿ ಟೆಂಡರ್ ಕರೆಯಲಾಗುವುದು ಎಂದು ತಿಳಿಸಿದರು. ದಿನಗಳಲ್ಲಿ ಕಸ ವಿಂಗಡಣೆ ಪ್ರೊಸೆಸಿಂಗ್ ಯಂತ್ರ ವೇ ಬ್ರಿಡ್ಜ್ ಗೊಬ್ಬರ ತಯಾರಿಸುವ ಘಟಕ ಮಾಡಲಾಗುವುದು. ನಗರದ ಜನತೆಗೆ ನಗರ ಸಭೆಯೊಂದಿಗೆ ಕೈಜೋಡಿಸಿ ಕಸವನ್ನು ವಿಂಗಡಿಸಿ ಹಸಿ ಕಸ ಹಾಗೂ ಒಣ ಕಸ ಪ್ರತ್ಯೇಕ ನೀಡಿದರೆ ಕಸ ಸಂಸ್ಕರಣೆಗೆ ಅನುಕೂಲವಾಗುತ್ತದೆ ಎಂದು ಮನವಿ ಮಾಡಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯರು ಎಇ ರೆಡ್ಡಿ, ಕಂದಾಯ ಅಧಿಕಾರಿ ಚಂದ್ರು, ತ್ಯಾಗರಾಜು, ಆರೋಗ್ಯ ನಿರೀಕ್ಷಕಿ ಪೂರ್ಣಿಮಾ, ಸಿಬ್ಬಂದಿ ಹಾಗೂ ಜೆಡಿಎಸ್ ಮುಖಂಡ ಶಬರೀಶ್ ಹಾಗೂ ಮುಂತಾದವರು ಭಾಗವಹಿಸಿದ್ದರು. ಎಸ್ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.